ನಮಸ್ಕಾರ 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 ಹಲ 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 ಮೂವವೆ 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 ಓಕೆ ಓಕೆ ಶೇವ್ ಆಗಿದೆ ನಾನು ಬಂದಿದ್ದೀನಿ ನಮಸ್ಕಾರ ನನ್ನ ಹೆಸರು ಇನಾಮ್ ಆ್ಯಂಡ್ ದಿಸ್ ಇಸ್ ಸೀಸನ್ 1 ಎಪಿಸೋಡ್ 48 ಆಫ್ ಸ್ವಲ್ಪ ಜಾಸ್ತಿ ಪ್ರೆಸೆನ್ಸ್ ಕನ್ನಡ ಟೇಲ್ಸ್ ಸ್ಟೋರಿ ಟೆಲ್ಲಿಂಗ್ ಲೈವ್ ಸ್ಟೋರಿ ಟೆಲ್ಲಿಂಗ್ ವಿತ್ ಮೀ ಆ್ಯಂಡ್ ದ ಸ್ಟೋರಿ ಫಾರ್ ಟುಡೇ ಇಸ್ Harley Quinn's mask off. You can't see me. Mask on, mask off. All right. So, ivattin episode tuma interesting agide. So we will be back after this short message. Alright, welcome. Kate shuru marana, kate shuru aagta idde in Italy, italiano, pizzano, so spaghettiano, al shuru aagta idde no, ikate ondo ಒಂದು ಜಾಗದಲ್ಲಿ ಇದೆ, ಒಂದು ಸ್ಕೂಲಲ್ಲಿ ನಡೀತಾ ಇದೆ. ಒಂದು ಸ್ಕೂಲಲ್ಲಿ ಒಂದು ಒಬ್ಬ ಹುಡುಗ ಇದ್ದಾನೆ, ತುಂಬ ಕ್ಯೂಟ್ ಆಗಿದ್ದಾನೆ, ಮಗು ಮುದ್ದ ಮಗು ಇರತ್ತಲ್ವಾ, ಆ ಥರ ಶುರು ಆಗ್ತಾ ಇದೆ. ಸೊ ಆ ಮುದ್ದ ಮಗು ಒಂದು ಸ್ಕೂಲಲ್ಲಿದ್ದಾನೆ, ಕ್ಲಾಸಲ್ಲಿ ಹೋಗ್ತಾ ಇದ್ದಾನೆ. ಅಲ್ಲಿ ಕ್ಲಾಸಲ್ಲಿ ಎಲ್ಲರ ಜೊತೆ ಅವನು ತುಂಬ ಫ್ರೆಂಡ್ಲಿ ಆಗಿದ್ದಾನೆ. ಯಾಕಂದರೆ ಅವರು ಎಲ್ಲರೂ ಇವ್ರ ಫ್ರೆಂಡ್ ಆಗಿದ್ದಾರೆ. ಯಾಕಂದರೆ ದಿಸ್ ಚೈಲ್ಡ್, ದಿಸ್ ಮಗು is he's very friendly because he has no family, he has no wealth, he lives in an orphanage. Orphanage alle avunge tumba ell hogudruno avanu tumba joyful age yen complaint madala avan jaasti. So ಎಲ್ಲರೂ ಅವನಿಗೆ ಇಷ್ಟಪಡ್ತಾರೆ. ಹಿಂಗೆ ಏನ್ ಕತೆ ಇಲ್ಲ, ವೆರ್ ಹಿ ಗೋಸ್ ಥ್ರೂ ದ ಟ್ರಬಲ್ಸ್ ಅಲ್ಲಿ ಆರ್ಫನೇಜ್ ಅಲ್ಲಿ ಇಲ್ಲಾಂದ್ರೆ ಸ್ಕೂಲ್ ಅಲ್ಲಿ, ಆ ತರ ಏನಿಲ್ಲ. ಆ ತರ ಕ್ಯಾರೆಕ್ಟರ್ ಇದ್ದಾನೆ ಈ ಮಗು. ಅವನ ಹೆಸರು ಹಾರ್ಲೆ ಕ್ವಿನ್. ಸೊ ಹಾರ್ಲೆ ಕ್ವಿನ್ ಏನ್ ಮಾಡ್ತಾನೆ, ಅವನ್ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ. ಸ್ಕೂಲ್ ಅಲ್ಲಿ ಅವನು ಕೂತ್ಕೊಳ್ತಾ ಇದ್ದಾನೆ, ಓದ್ತಾ ಇದ್ದಾನೆ. ಅಲ್ಲಿ ಸ್ಕೂಲ್ ಅಲ್ಲಿ ಅವ್ರಿಗೆ ಒಂದು ಪ್ಲಾನ್ ಆಗತ್ತೆ, ಒಂದು ಮೆಮೊ ಸಿಗತ್ತೆ ಟೀಚರ್ಗೆ. ಆ ಟೀಚರ್ ಓದ್ತಾರೆ ಮೆಮೊ ಏನಿದೆ ಅಂತ. ನೋಡಿದ್ರೆ ಆ ಮೆಮೊ ಅಲ್ಲಿ ಒಂದ್ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಆಗತ್ತೆ. ಸೊ ಎಲ್ಲರೂ ತುಂಬಾ ಖುಷಿ ಆಗ್ತಾರೆ, ಏನಪ್ಪ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್, ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್, ವೆರಿ 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 ನೈಸ್. ಹಾರ್ಲೆ ಕ್ವಿನ್ ತುಂಬಾ ದುಃಖವಾಗಿರ್ತಾನೆ, ಯಾಕಂದ್ರೆ ಅವನ ಹತ್ರ ಕಾಸಿಲ್ಲ, ಬೇರೆ ಎಲ್ಲರ ಹತ್ರ ಕಾಸಿದೆ. ಅವನು ಆ ಸ್ಕೂಲಲ್ಲಿ ಆ ಸ್ಕಾಲರ್ಶಿಪ್ ಅಲ್ಲಿದ್ದಾನೆ. ಅವನು ಆರ್ಫನೇಜ್ಗೆ ಹೋಗ್ತಾನೆ, ತಿರ್ಗಾ ತುಂಬ ದುಃಖವಾಗಿ ಇರ್ತಾನೆ, ಬರ್ತಾನೆ, ಮಾತಾಡ್ತಾನೆ. ಬಟ್ ಎಲ್ರಿಗೂ ಗೊತ್ತಾಗತ್ತೆ ಅವನ ಫ್ರೆಂಡ್ಸು ಗೊತ್ತಾಗತ್ತೆ ಇವನ್ ಹೀ ಹಿಂಗೆ ಮೆಂಟಲ್ ಕಂಡೀಷನಲ್ಲಿ ಇದ್ದಾನೆ ಅಂತ. ಸೊ ಅವನ ಫ್ರೆಂಡ್ಸ್ ಎಲ್ಲ ಹೋಗಿ ಟೀಚರ್ಗೆ ಹೇಳ್ತಾರೆ. ಟೀಚರ್ ಬಂದು ಪ್ಲ್ಯಾನ್ ಮಾಡ್ತಾರೆ, ಏನಪ್ಪ ಇವನಿಗೆ ಏನಾದರೂ ಮಾಡಬೇಕಂತ. ಸೊ ಸ್ಕೂಲಿಂದ ಏನೇನು ಕಾಸ್ಟ್ಯೂಮ್ ಎಲ್ಲ ಎಲ್ಲರೂ ತಗೊಂಡ್ರು, ಅದು ಗಾರ್ಬೇಜ್ ಇರತ್ತಲ್ಲ, ಕಚ್ರ ಇರತ್ತಲ್ಲ, ಆ ಕಚ್ರ ಪೂರ್ತಿ ಮಾಡಿ ಕೊಡ್ತಾರೆ, ನೋಡಪ್ಪ ಇಷ್ಟೇ ಇರೋದಪ್ಪ ನಮ್ಮ ಹತ್ರ ಅಂತ. ಸೊ ಒನ್ ಗಾರ್ಬೇಜ್, ಒನ್ ಮ್ಯಾನ್ಸ್ ಗಾರ್ಬೇಜ್ ಇಸ್ ಅನದರ್ ಮ್ಯಾನ್ಸ್ ಟ್ರೆಜರ್ ಅಂತ ಹೇಳ್ತಾರೆ. ಈ ಟ್ರೆಜರ್ ಆಗತ್ತಾ ಕಚ್ರ ಆಗತ್ತೋ, ಕಚ್ರದಿಂದ ನೋಡೋಣ. ಸೊ ಕಚ್ರದಿಂದ ಕಚ್ರ ತಗೊಂಡು ಹೋಗ್ತಾನೆ. ಬಟ್ ಅವ್ನಿಗೆ ಗೊತ್ತಿಲ್ಲ ಏನು ಮಾಡಬೇಕಂತ. ಅವನು ಹೋಗ್ತಾನೆ ಆರ್ಫನೇಜ್ ಅಲ್ಲಿ ಅದು ವಾರ್ಡನ್ ಇರ್ತಾರೆ, ಅವ್ರ ಮೇಡಮ್ ಇರ್ತಾರೆ, ಮೇಡಮ್ ಹತ್ರ ಕೊಡ್ತಾನೆ. ಅವನು ನೋಡಿ ಕಚ್ರ ಕೊಟ್ಟಿದ್ದಾರೆ, ಬಟ್ ಏನ್ ಮಾಡ್ಬೇಕಂತ ಗೊತ್ತಿಲ್ಲ ನನ್ಗೆ, ನಾನು ಆ ಕಾಂಪಿಟೇಷನ್ ಅಲ್ಲೇ ಇರಲೇ ಇರಬೇಕು, ಏನಾದ್ರೂ ಮಾಡಿ ನಾನು ಏನಾದ್ರೂ ಕೆಲಸ ನಾನು ಜಾಸ್ತಿ ಮಾಡ್ತೀನಿ ನಾನು ಆರ್ಫನೇಜ್ ಅಲ್ಲಿ, ನಿಮ್ಗೆ ಹರ್ಟ್ ಮಾಡ್ತಾ ಇರೋದು ನನ್ಗೆ ತುಂಬಾ ಅಪಾಲಜಿ, ನಾನು ಸಾರಿ, ನಾನು ಹರ್ಟ್ ಮಾಡಲ್ಲ ನಾನು ಅಂತ ಕ್ಯೂಟ್ ಆಗಿ ಮದ್ದುನವಾಗಿ ಹೇಳ್ತಾನೆ ಅವನು ಕ್ಯೂಟ್ ಆಗಿ. ಆರ್ಫನೇಜ್ ವಾರ್ಡನ್ ಬಂದು ಕೇಳ್ತಾರೆ, ಹೌದಪ್ಪ ಅಂತ, ನೀನು ಹೋಗು ಮಳ್ಕೋ ನೋಡೋಣ ಏನಾಗುತ್ತೆ ಅಂತ.
ರಾತ್ರಿ ತುಂಬಾ ಟೈಮ್ ಆಗತ್ತೆ, ವಾರ್ಡನ್ ಬಂದು ಪೂರ್ತಿ ಕೆಲಸ ಮಾಡಿ ಆರ್ಫನೇಜ್ದು ಏನಿದೆ ಕೆಲಸ ಪೂರ್ತಿ ಮಾಡಿ ಕೂತ್ಕೊಳ್ತಾರೆ. ಕೂತ್ಕೊಂಡು ಟೇಲ್ರಿಂಗ್ ಮಿಷಿನ್ ಶುರು ಮಾಡ್ತಾರೆ. ಟೇಲ್ರಿಂಗ್ ಮಿಷಿನ್ ಶುರು ಮಾಡ್ತಾರೆ, ಏನೇನು ಕಚ್ಚರ ಇದೆ ಪೂರ್ತಿ ಡಿಸೈನ್ ಮಾಡಿ ಏನೋ ಒಂದು ಸೂಪರ್ ಡಿಸೈನ್ ಮಾಡ್ತಾರೆ. ಆ ಡಿಸೈನ್ ಮಾಡ್ದಾದ್ಮೇಲೆ ಗಿಫ್ಟಾಗಿ ಇಡ್ತಾರೆ ಬೆಡ್ ಪಕ್ಕ. ಇವನು ಬೆಳಗ್ಗೆ ಎದ್ದೊಳ್ತಾರೆ, ನೋಡ್ತಾರೆ, ಓ ತುಂಬ ಸೂಪರ್ ಗಿಫ್ಟ್ ಯಸ್ ಅಂತ. ಅಲ್ಲಿ ಹೋಗ್ತಾನೆ, ಡ್ರೆಸ್ ತಗೊಳ್ತಾನೆ, ಹಾಕ್ಕೊಳ್ತಾನೆ, ತುಂಬ ಖುಷಿಯಾಗಿರ್ತಾನೆ. ಆ ಖುಷಿಯಿಂದನೇ ಅವನು ಹೋಗ್ತಾನೆ, ಯಾವುದೋ ಒಂದು ನೋಡ್ತಾನೆ ಮಿರರಲ್ಲಿ, ಏನೋ ಒಂದು ಮಿಸ್ಸಿಂಗ್ ಆಗಿದೆ, ಏನೋ ಒಂದು ಮಿಸ್ಸಿಂಗ್ ಆಗಿದೆ ಅಂತ. ಸೊ ಹಿ ಲುಕ್ಸ್ ಎಟ್ ಹಿಮ್ಸೆಲ್ಫ್, ಹಿ ಲುಕ್ಸ್ ಎಟ್ ದ ಮಿರರ್ ಆ್ಯಂಡ್ ಹಿ ರಿಯಲೈಸಸ್ ಏನಾದರೂ ಮಾಡ್ಬೋದು ಅಂತ ತಗೊಳ್ತಾನೆ. ಹಿಂಗೆ ಈ ತಗೊಳ್ತಾನೆ ಲೈಕ್ ಏನಾದರೂ ಮಾಡಿ ಮಾಡಿ ನೋಡ್ತಾನೆ ಅವನು, ಓ ಇದು ಮಾಸ್ಕ್ ಥರ ಯೂಸ್ ಮಾಡ್ಬೋದು ಅಂತ ಮಾಸ್ಕ್ ಯೂಸ್ ಮಾಡ್ತಾನೆ, ಐ ಮಾಸ್ಕ್. ಆ ಐ ಮಾಸ್ಕ್ ಯೂಸ್ ಮಾಡ್ತಾನೆ, ಹೋಗ್ತಾನೆ ಸ್ಕೂಲ್ಗೆ ಹೋಗ್ತಾನೆ. ಎಲ್ಲರೂ ಆ ಪಾರ್ಟಿಯಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನಲ್ಲಿ ಇವನಿಗೆ ಮೊದಲನೇ ಸ್ಥಾನ ಬರುತ್ತೆ. ಇವನಿಗೆ ತುಂಬ ತುಂಬ ಅಂದರೆ ತುಂಬ ಇವನಿಗೆ ಖುಷಿಯಾಗತ್ತೆ ಆ ಇನ್ಸಿಡೆಂಟಿಂದ, ಆ ಮೆಮೊರಿಯಿಂದ. ಇವನು ತುಂಬ ಚೆನ್ನಾಗಿ ಜೀವನ ಬದುಕೊಂಡು ಹೋಗ್ತಾ ಇರ್ತಾನೆ. ನಾವು ಈ ಕಥೆಯಲ್ಲಿ ಮೇನ್ ಪಾಯಿಂಟು ಓನ್ಲಿ ಅರ್ಧ ಆಗಿದೆ. ಇನ್ನೊಂದು ಬೇರೆ ಅರ್ಧ ಪಾಯಿಂಟ್ ಏನಂದರೆ, ಆ ಮಾಸ್ಕ್ ಏನು ಮಾಡಿದ್ನಲ್ಲ ಅವನು, ದಟ್ ಸ್ಟಾರ್ಟ್ಸ್ ಕ್ಯಾಚಿಂಗ್ ಆನ್ ಎವ್ರಿಬಡಿ. ಆ ಗಲಿಯಲ್ಲಿ ಶುರು ಮಾಡ್ತಾರೆ ಹಾಕ್ಕೊಳ್ಳೋಕ್ಕೆ ಡಿಸೈನು, ಐ ಮಾಸ್ಕ್, ಮಿಸ್ಟೀರಿಯಸ್ ಐ ಮಾಸ್ಕ್. ಆ ಗಲಿಯಿಂದ ಪೂರ್ತಿ ಸಿಟಿ ಶುರು ಆಗುತ್ತೆ ಹಾಕ್ಕೊಳ್ಳೋಕ್ಕೆ. ಆ ಸಿಟಿಯಿಂದ ಪೂರ್ತಿ ಕಂಟ್ರಿ ಶುರು ಮಾಡುತ್ತೆ. ಆ ಕಂಟ್ರಿಯಿಂದ ಫ್ಯಾಷನಿಸ್ತಾಸ್ ಬರ್ತಾರೆ, ಅವರೆಲ್ಲರೂ ಇದು ಏನು ಸೂಪರ್ ಇದೆ ಡಿಸೈನ್ ಅಂತ ಹಾಕ್ಕೊಳ್ತಾರೆ. ಆ್ಯಂಡ್ ಇಟ್ ಸ್ಪ್ರೆಡ್ಸ್ ಪೂರ್ತಿ ಪೃಥ್ವಿಯಲ್ಲಿ, ಎವ್ರಿ ಬಡಿ, ಇಟ್ ಸ್ಪ್ರೆಡ್ಸ್ ಆಲ್ ಅಕ್ರಾಸ್ ದ ವರ್ಲ್ಡ್ ಆ್ಯಂಡ್ ಹಿ ಇಸ್ ಕಂಪ್ಲೀಟ್ಲಿ ಅನ್ಅವೇರ್ ಆಫ್ ದಿಸ್. ಪೂರ್ತಿ ಸ್ಪ್ರೆಡ್ ಆಗತ್ತೆ. ಅವ್ನು ಲೇಟರ್ ಹೋಗಿ ಒಂದು ಡಿಸೈನರ್ ಆಗ್ತಾನೆ ಅವನು. ಸೊ ದಿಸ್ ಇಸ್ ದಟ್ ಸ್ಮಾಲ್ ಲಿಟಲ್ ಆಕ್ಷನ್ ಆಫ್ ಹಿಸ್ ದಟ್ ಚೇಂಜ್ ದಿ ಎಂಟೈರ್ ಫ್ಯಾಷನ್ ಸೀನ್ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನಲ್ಲಿ. ಇವಾಗ ಎಲ್ಲಿ ನೀವು ಹೋಗ್ತೀರಾ ಅಲ್ಲಿ ಈ ಮಿಸ್ಟೀರಿಯಸ್ ಮಾಸ್ಕ್ ಯಾವಾಗಲೂ ಇರುತ್ತೆ. ಯಾವಾಗಲೂ ಇದು ತುಂಬ ಇದು ತುಂಬ ಚೆನ್ನಾಗಿ ಒಂದು ಮಿಸ್ಟೀರಿಯಸ್ ಲುಕ್ ಕೊಡುತ್ತೆ, ಒಂದು ಮಿಸ್ಟೀರಿಯಸ್ ಫೀಲ್ ಕೊಡುತ್ತೆ. ಸೊ ದ ಪಾಯಿಂಟ್ ಬೀಯಿಂಗ್, ಆ ಒಂದು ಆ್ಯಕ್ಷನ್ನಿಂದ ಹೆಂಗೆ ಚೇಂಜ್ ಆಗುತ್ತೆ ಪೂರ್ತಿ ವರ್ಲ್ಡ್ ಅಂತ ಗೊತ್ತಾಗಲ್ಲ. ಸೊ ದಟ್ ಈಸ್ ದ ಮೋರಲ್ ಆಫ್ ದ ಸ್ಟೋರಿ ಫಾರ್ ಟುಡೇ, ವೇರ್ ಯೋರ್ ಒನ್ ಸಿಂಪಲ್ ಆ್ಯಕ್ಷನ್ ಕ್ಯಾನ್ ಚೇಂಜ್ ಯೋರ್ ವರ್ಲ್ಡ್. ವೆನ್ ಯು ಚೇಂಜ್ ಯೋರ್ ವರ್ಲ್ಡ್, ದ ರೆಸ್ಟ್ ಆಫ್ ದ ವರ್ಲ್ಡ್ ವಿಲ್ ಫಾಲೋ. ಸೊ ದಿಸ್ ಸ್ಟೋರಿ ಟೆಲಿಂಗ್ ನನ್ನ ಜೀವನ ಚೇಂಜ್ ಆಗೋದಕ್ಕೆ ನಾನು ಮಾಡ್ತಾ ಇರೋದು. ನನ್ನ ಜೀವನ ಚೇಂಜ್ ಮಾಡಿದರೆ ನನಗೆ ಗೊತ್ತಿದೆ ಪೂರ್ತಿ ಜಗತ್ತು ನಾನು ಚೇಂಜ್ ಮಾಡ್ಬೋದಂತ. ಸೊ ಫೈಂಡ್ ದ್ಯಾಟ್ ಲಿಟಲ್ ಆ್ಯಕ್ಷನ್ ದ್ಯಾಟ್ ಯು ವಾಂಟ್ ಟು ಡೂ ಆ್ಯಂಡ್ ಚೇಂಜ್ ಯೋರ್ ವರ್ಲ್ಡ್. ಆ ಚೇಂಜ್ ಮಾಡಿದ ತಕ್ಷಣ ಪೂರ್ತಿ ವರ್ಲ್ಡೇ ಚೇಂಜ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯನೇ ಎಲ್ಲ ಎಲ್ರದಕ್ಕೂ ಎಲ್ಲರದ್ದು ಅಭಿಪ್ರಾಯ ಇರೋದು. ಸೊ ಅದು ಅಭಿಪ್ರಾಯದಿಂದ ನಾನು ಅಭಿಪ್ರಿಯ ಆಗ್ತಾ ಇದ್ದೀನಿ. ಆ್ಯಂಡ್ ದಿಸ್ ಹ್ಯಾಸ್ ಬಿನ್ ದ ಸ್ಟೋರಿ ಆಫ್ 48th ಎಪಿಸೋಡ್ ಆಫ್ ಸ್ವಲ್ಪ ಜಾಸ್ತಿ ಪ್ರೆಸೆನ್ಸ್ ಲೈಫ್ ಸ್ಟೋರಿ ಟೆಲಿಂಗ್ ಇನ್ ಹಾರ್ಲಿ ಕ್ವಿನ್ಸ್ ಮಾಸ್ಕ್. ಸೊ ದಿಸ್ ಹ್ಯಾಸ್ ಬಿನ್ ಅ ಬ್ರಿಲಿಯಂಟ್ ಎಪಿಸೋಡ್. ಪ್ರೀತಿಯಿಂದ ಮಾಡ್ತಾ ಇದ್ದೀವಿ, ಪಾಸಿಟಿವಿಟಿ ಸ್ಪ್ರೆಡ್ ಮಾಡ್ತಾ ಇದ್ದೀವಿ. ಏನಾಗ್ತಾ ಇದೆ ಜಗತ್ತಲ್ಲಿ ನಿಮ್ಮ ಕೈಯಲ್ಲಿಲ್ಲ, ಬಟ್ ನಿಮಗೆ ಏನಾಗ್ತಾ ಇದೆ ನಿಮ್ಮ ಕೈಯಲ್ಲಿದೆ. ನಿಮ್ಮ ಚಾಯ್ಸ್ ಇದೆ, ಆ ಚಾಯ್ಸ್ಗೆ ಕಾನ್ಸಿಕ್ವೆನ್ಸ್ ಇದೆ. ಸೊ ಬಿ ವೈಸ್ ವಿತ್ ದ ಚಾಯ್ಸಸ್ ಸೊ ದಟ್ ದ ಕಾನ್ಸಿಕ್ವೆನ್ಸಸ್ ವಿಲ್ ಆಲ್ಸೋ ಬಿ ವೈಸ್ ಫಾರ್ ಯು. ಆನ್ ದ್ಯಾಟ್ ನೋಟ್ ಐ ವಿಲ್ ಬಿ ಬ್ರಷಿಂಗ್ ಅವೇ ಇನ್ ಟು
ನೆಕ್ಸ್ಟ್ ಎಪಿಸೋಡ್ ನಾನು ನಿಮಗೆ ಮೀಟ್ ಆಗ್ತೇನೆ. ಇಟ್ ಹ್ಯಾಸ್ ಬಿನ್ ಬ್ರಿಲಿಯಂಟ್. ಐ ಲವ್ ಯು ಗೈಸ್. ಬಾಯ್ ಬಾಯ್.